ಸೊ ಹಲೋ ಮಕ್ಕಳ, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಾ ಇದ್ದೀನಿ 10th standard ಕನ್ನಡ 3ನೇ ಪದ್ಯ ಅಲಗಲಿ ಬೇಡರು ಜನ ಇದನ್ನು ಬರ್ತಿರೋರು ಜನ ಕಟಾವರು ಗೀತೆಗಳ ಕಡೆಯವರು. ಸೊ ಇದನ್ನು ಬರ್ತಿರೋರು ಜಿ ಎಸ್ ಗದ್ಗಿ ಮಠನವರು ಅಲಗಲಿ ಬೇಡರು ಪದ್ಯವನ್ನು ಬರ್ತಿದ್ದಾರೆ. ಸೊ ಮೊದಲನೇ ಬರೆದ ಕಡೆ ಹೋಗೋಣ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ವಿಲಾಯ್ತಿಯಿಂದ ಹುಕುಮು ಕಳಿಸುತ್ತು ಕುಂಪಣಿ ಸರ್ಕಾರ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಹಲಗರ ಹಳ್ಳಿ ಮುದೋಳು ಹತ್ತರ ಮೆರೆಯಿತು ಸುತ್ತಮುತ್ತ ಪೂಜೇರಿ ಹನುಮ ಪೂಜೇರಿ ಹನುಮ ಬ್ಯಾಡರಾಜ ಬಾಲ ಜಡಗ ರಾಮ ಮಸಲತ್ತು ಕೈಯಾನ ಹತಾರ ಕೊಡಬಾರದು ನಾವು 4 ಮಂದಿ ಜತ ಹತಾರ ಹೊಂದಿದ್ದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಹೊಡಿರಿ ಜಗಳ ಕೂಡಿ ತೀರ್ಥವು ಕುಮ್ಮುಕ್ಕಿ ನಮ್ಮದ್ಯಾವತ ಒಳಗಿಂದೊಳಗೆ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಕಾರಕೂನನ ಕಪಾಲಕ್ಕೆ ಬಡಿದರು ಸಿಪಾಯಿ ನೆಲಕ್ಕೆ ಬಿತ್ತ ಆಗಿಂದಾಗ ದುಃಖ ಸುದ್ದಿ ಸುದ್ದಿ ಸಾಹೇಬಗ ಹೋಯಿತು. ಸೊ ಇಲ್ಲಿ ಮೊದಲನೇ ಪ್ಯಾರದಲ್ಲಿ ಕವಿ ಹೇಳ್ತಿದ್ದಾರೆ ಅಂದರೆ, ಸೊ ಬಾಗಲಕೋಟೆಯ ಮುದೋಳಲ್ಲಿ ಹಲಗಲಿ ಬೇಡರು ಎಂಬುವ ಒಂದು ಜನಾಂಗ ಇದೆ. ಸೊ ಆ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ, ಸೊ ಹೊತ್ತು ಬಂದಿತ್ತು ನೋಡಿರಿ ಕತ್ತಿ ಹಿಡಿಯುವ ಜನಕ ಅಂದರೆ ಕತ್ತಿ ಹಿಡಿಯುವ ಜನರು ಅವರು ಕತ್ತಿಯನ್ನು ಬಳಸ್ತಾರೆ ತುಂಬ. ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮಂದಿ ಮುಟ್ಟಲಿಲ್ಲೋ ತಡಕ. ಸೊ ಮುಟ್ಟಲಿಲ್ಲ ಅವರು ಸಿಟ್ಟಿನ ಮಂದಿ ಮತ್ತು ಕತ್ತಿ ಹಿಡಿಯುತ್ತಿದ್ದರು ಅಂತ ಹೇಳ್ತಾ ಇದ್ದಾರೆ ಕವಿಯಲ್ಲಿ. ಸೊ ವಿಲಾಯ್ತಿಯಿಂದ ಹುಕುಮ ಅಂದರೆ ಸರ್ಕಾರದಿಂದ, ಬ್ರಿಟಿಷ್ ಕುಪ್ಪಣಿ ಸರ್ಕಾರದಿಂದ, ಆವಾಗ ಕುಪ್ಪಣಿ ಸರ್ಕಾರ ಅಂತಿದ್ದರು, ಸರ್ಕಾರದಿಂದ ಹುಕುಮು ಬಂದಿತ್ತು ಅಂದರೆ ಆದೇಶ ಬಂದಿತ್ತು. ಅದೇ ಮುದೋಳು, ಬಾಗಲಕೋಟೆಯ ಮುದೋಳಲ್ಲಿರುವ ಈ ಜನಾಂಗದವರಿಂದ ಅಂದರೆ ಎಲ್ಲರಿಂದನೂ ತಮ್ಮ ಅವರವರ ಅಸ್ತ್ರ ಅಂದರೆ ಕತ್ತಿ ಏನಿದೆ ಅವರ ಅಸ್ತ್ರವನ್ನು ಕಿತ್ತುಕೊಳ್ಳಿ ಅಂತ ಹುಕುಮ ಆದೇಶ ಬಂದಿತ್ತು. ಸೊ ಅಲ್ಲಿ ಪೂಜೆರು ಅಂದರೆ ಅಲ್ಲಿ 4 ಜನ ಇದ್ದರು, ಹನುಮ ಬಾಲ ಜಡಗ ರಾಮ ಅನ್ನುವ 4 ಜನರು ಏನು ಮಾಡ್ತಾರಂದರೆ ಅವರು ಓದಿಸ್ತಾರೆ ನಾವು ಕತ್ತಿಯನ್ನು ಕೊಡಲ್ಲ ಅಂತ. ನಾವು ಕತ್ತಿಯನ್ನು ಕೊಡೋಲ್ಲ, ಇದಿಲ್ದಿರ ನಮ್ಮ ಜೀವನ ಇಲ್ಲ, ಯಾಕಂದರೆ ಅವರು ಬೇಟೆ ಆಡೋರಲ್ಲ, ಅದಕ್ಕೆ ಕತ್ತಿ ಕೊಟ್ಬಿಟ್ರೆ ಬೇಟೆ ಹೆಂಗೆ ಆಡೋದು ಅಂತ ಅವರು ಇಲ್ಲ ನಾವು ಕೊಡಲ್ಲ ಅಂತ ವಿರೋಧಿಸ್ತಾರೆ. ವಿರೋಧಿಸುವಾಗ ಅವ್ರು 4 ಜನ ಏನು ಮಾಡ್ತಾರಂದರೆ ಜಗಳ ಅವರು ಕೂಡಿ ಅವರು ಕುಮುಕಿ ಏನು ಮಾಡ್ತಾರಂದರೆ ಅವರ ಬ್ರಿಟಿಷ್ ಸರ್ಕಾರದ ಕಾರಕೂನ ಅಂದರೆ ಅವರ ಜಾಗ ಇದೆಯಲ್ಲ ಬ್ರಿಟಿಷ್ ಸರ್ಕಾರದ ಜಾಗ, ಅವರು ಎಲ್ಲಿ ಗೌರ್ನರ್ ಇರ್ತಾರೆ ಅಲ್ಲಿಗೆ ಹೋಗಿ, ಸೊ ಕಪ್ಪಾಳಕ್ಕೆ ಒಬ್ಬ ಹೋಗುವಾಗ ಸಿಪಾಯಿ ಬೀಳಲಿಲ್ಲ ಅವರಿಗೆ, ಕಪ್ಪಾಳಕ್ಕೆ ಬಡಿದು ನೆಲಕ್ಕೆ ಬಿತ್ತ ಆಗಿಂದಾಗ ಅವನಿಗೆ ದುಃಖ ಸುದ್ದಿ ಸಾಹೇಬಂಗೆ. ಸೊ ಸಾಹೇಬ್ ಅನ್ನೋರಿಗೆ ಒಬ್ಬ ದುಃಖ ಸುದ್ದಿ ಹೋಯಿತು. ಸಿಟ್ಟಲ್ಲಿ ಮುಂಗೈ ಕಟ್ಟನ್ನೇ ಕಡಕೊಂಡು ಹುಕುಮು ಕೊಟ್ಟ ಸಾಹೇಬಾಗ ಕುದುರೆ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗೆ ಒಳಗಿನ ಮಂದಿ ಗುಂಡು ಹೊಡಿದರು ಮುಂಗಾರಿ ಹೊರಗಿನ ಮಂದಿ ಗುಂಡು ಹತ್ತಿ ಸುರಿದು ನಿಂತಿರೋ ಹಿಡಿದು ತಂಗ ಕಾಗದ ಬರೆದು ಕಳುವ್ಯಾರೇ ಬೇಗ ದಂಡು ಬರಲೆಂತ ಹಿಂಗ ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಅಲಗಲಿಗೆ. ಸೊ ಅವರು ಒಬ್ಬ ಸಿಪಾಯಿ ಅಂದರೆ ಬ್ರಿಟಿಷರ ಒಬ್ಬ ಗೌರ್ನರ್ ತಲ್ಲ ಅವ್ರು ಬರೆದಿದ್ದಕ್ಕೆ ಸಾಹೇಬ ಎನ್ನುವನು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟ ಸಾಹೇಬೆನವನು ಅವರು ತಮ್ಮ ಸೈನ್ಯವನ್ನು ತಂದು ಹಲಗಲಿ ಮೇಲೆ ಯುದ್ಧ ಮಾಡಿ ಅಂದರೆ ಅವರನ್ನು
ತನ್ನ ವಶಕ್ಕೆ ತಗೊಳ್ಳೆಂದು. ಸೊ ಅಲ್ಲಿ ಅವ ಬಂದು ಬ್ರಿಟಿಷ್ ಸೇನೆ ಬಂದು ಒಳಗಿನ ಅಲ್ಲಿ ಬ್ರಿಟಿಷ್ ಸೇನೆ ಬಂದು ಗಾಲದಲ್ಲಿ ಆಮೇಲೆ ಗುಂಡು ಹಾರಿಸಿ ಅವರನ್ನು ಹೊಡೆದು ಮುಂಗಾರಿ ಸಿಡಿಲು ಸಿಡಿದಂಗೆ ಅಂದರೆ ಬೆಳೆ ಅಂದರೆ ಸಿಡಿಲು ಸಿಡಿದಂಗೆ ಅವರು ಬಂದುಬಿಟ್ಟು ಗುಂಡನ್ನು ಹಾರಿಸಿ ಜನರನ್ನು ಹೊಡೆದು ಹೊರಗಿನ ಮಂದಿ ಅವರು ಅಲ್ಲಿದ್ದ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ಹಿಡಿದುದಂಗ. ಸೊ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ನಿಂತ್ಕೊಂಡು ಯುದ್ಧ ಮಾಡ್ತೀವಿ ಅಂತ ದಂಗ ಜಗಳ ಮಾಡೋಕ್ಕೆ ಅವರು ಕೂಡ ಶಸ್ತ್ರ ತೊಗೊಂಡು ತಮ್ಮ ಬಳಿ ನಿಂತು ಕಾಗದ ಬರೆದು ಕಳುವಾರೆ. ಸೊ ಕಾಗದ ಬರೆದು ಕಳಿಸಿದ್ದಾರೆ ಬ್ರಿಟಿಷ್ನವರು ದಂಡು ಬರಲೆಂದು ಹೀಗೆ. ಸೊ ದಂಡು ಬರಲೆಂದು ಕಾಗದ ಬರೆದು ಕಳಿಸಿದ್ರಲ್ಲ ದಂಡು ಬಂದಿತ್ತು. ಸೊ ದಂಡು ಬಂದಿತ್ತು ತಯಾರಾಗಿ ಅಲಗಲಿ ಮೇಲೆ ಯುದ್ಧ ಮಾಡಲು. ನೆಕ್ಸ್ಟ್ ಬರ ನೋಡೋಣ. ಬೆನ್ನ ಬೆನ್ನತ್ತಿ ತಿರಿ ಹೊಡೆದರೋ ಗುಂಡು ಕರುಣ ಇಲ್ಲದಂಗೆ ಚಟೆಕಾರರ ಚೌಕಿ ಮಾಡುತ್ತಾ ನಡೆದರೋ ಹೇಳದೆ ಗುಡದ ಹಾಗೆ ಆಗಸಿಗ ಬಂದು ಹೆಬಲಕ್ ಸಾಹೇಬ ಹೇಳ್ತಾನೆ ಬುದ್ಧಿ ಮಾತ ಕೊಡುತ್ತೀವಿ ಕಬುಲ ಕೇಳರಿ ಮಾತ ಹೋಗಬೇಡ್ರಿ ಸತ್ ಅನ್ನುವ ಮಾತಿಗೆ ನಂಬಿಕೆ ಸಾಲದ ಹನುಮ ಬಂದನು ಹಿಂದಿದ ಒಂದು ಸಾಹೇಬನು ಬ್ರಿಟಿಷ್ ಅಧಿಕಾರಿ ಸೈನ್ಯವನ್ನು ತರಿಸಿಕೊಂಡು ಬ್ರಿಟಿಷ್ ಸೈನ್ಯವನ್ನು ತರಿಸಿಕೊಂಡು ಆಕ್ರಮಣ ಮಾಡಲು ಅಲಗಲಿ ಮುಂದೆ ಬಂದು ನಿಂತರು. ಸೊ ಬಂದಾಗ ತೀರ್ಥಿವಿ ಕಡೆ ಇದ್ದರು ಏನು ಉಳಿದ ಹಂಗೆ. ಸೊ ಏನು ಉಳಿದಿರಂಗೆ ಯುದ್ಧ ಮಾಡಲು ಪ್ರಾರಂಭಿಸಿದರು. ಸೊ ಅವರು ಹೊಡೆಯೋದು ಯಾರ ಮೇಲೂ ಕರುಣೆ ಇಲ್ಲದಂತೆ ಗುಂಡು ಹಾರಿಸ್ತಿದ್ರು ಮತ್ತು ಹೊಡೆಯುತ್ತಿದ್ದರು ಜನರ ಮೇಲೆ ಕರುಣೆ ಇದ್ದಂಗೆ. ಸೊ ಅಲ್ಲಿದ್ದ ಚಟೆಕಾರರು ಚೌಕಿ ಮಾಡುತ್ತಾ ನಡೆದರೋ ಹೇಳದೆ ಗುಡದಾಗ. ಸೊ ಹೇಳಲಿಲ್ಲ ಕಾರಣ ಏನಕ್ಕೆ ಆಕ್ರಮಣ ಮಾಡ್ತಾ ಇದ್ದೀವಿ ಅಂತ. ಆಗಸಿಗ ಅವಾಗೆ ಬಂದ ಆ ಅಧಿಕಾರಿ ಹೆಬಲಕ್ ಎಂಬ ಅಧಿಕಾರಿ ಸಾಹೇಬ ಹೇಳ್ತಾನೆ ಮತ್ತೊಂದನ್ನು ಹೇಳ್ತಾನೆ ನೀವು ಕತ್ತಿಯನ್ನು ಕೊಟ್ಟುಬಿಡಿ ಸುಮ್ಮನೆ ಸಾಯಿಬಿಡಿ ಅಂತ ಬುದ್ಧಿ ನೀವು ಕತ್ತಿಯನ್ನು ಕೊಟ್ಟುಬಿಡಿ ಸುಮ್ಮನೆ ಸಾಯಿಬಿಡಿ ಅಂತ ಹೇಳ್ತಾನೆ. ಹಂಗೆ ಅಂದಾಗ ಹನುಮ ಅದೇ ಹೇಳಿದ್ರಲ್ಲ ಹನುಮ ಬಾಲ ಹನುಮ ಜಗ ರಾಮ ಅನ್ನೋರು ಇರ್ತಾರೆ ಅಂತ ಅವರಲ್ಲಿ ಹನುಮ ಏನು ಮಾಡ್ತಾರಂದರೆ ಬಂದನು ಮುಂದಿತ್ತ. ಸೊ ಅವನು ಮುಂದೆ ಬಂದು ಬರ್ತಾನೆ ಹನುಮ ಇನ್ನೂ. ಸೊ ನೆಕ್ಸ್ಟ್ ಬೇರೆ ಹೋಗೋಣ. ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೂರ ಘಾತಕಾರ ಇಸವಾಸ ಘಾತಕ ಮಾಡಿದರಿವರ ನಂಬಿಕಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ್ಮ ದೇಶ ಗೆದ್ದಿತ್ತಾರೋ ಮುಂದೆ ನಮ್ಮ ಘೋರ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಟಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನು ಊರ ಸಿಟ್ಟೆಲ್ಲ ಹೊಡೆದರು ಸಿಡಿಲಿ ಸಿಡಿದಂಗೆ ಗುಂಡು ಸುರಿದಾವ ಬರಪೂರ ಹನುಮ ಹೇಳ್ತಾನ ಗುಂಡು ಹೊಡಿದು ಕೇರ ಕೆಡವು ನಷ್ಟ ಬಾರ 300 ಮಂದಿ ಮೈಮ್ಯಾಗೆ ಬಂದರಾಗ ನೋಡು ಜಾರ ಜೋರ ಭೀಮನು ಇದುರಿಗೆ ನಿಂತ 500 ಮಂದಿಗೆ ಮತ್ತ ಕಸರತ್ತ ಕುದುರೆಯ ಕಡಿದು ಹತ್ತಿಪಥ ರಾಮನು ಕಡಿದ ವಿಪರೀತ ಕಾಲುವೆ ಹರಿತು ರಕ್ತ ಸಾವಿರಾಳಿಗೆ ಒಪ್ಪ ಕೂಗುತ್ತಾನೋ ಕಡಿ ಕಡಿಯಿರಿ ಅಂತ ಮತ್ತ 4 ಮಂದಿ ಹಿಂಗೆ ಕಡಿದು ಸತ್ತರು ಹಲಗಲಿ ಪಂಟರನ ಜನರ ಕವಿ ಏನು ಹೇಳ್ತಾರಂದರೆ ಏನು ನಡೀತು ಅಂದರೆ ಹನುಮ ಎನ್ನುವನು ಮುಂದೆ ಬಂದ ಹಲಗಲಿ ಅದು ಹೇಳಿದ್ರೆಲ್ಲ ಬಂಟರು ಹನುಮ ಎನ್ನುವನು ಬಂಟ ಒಬ್ಬ ಮುಂದೆ ಬಂದು ಸೊ ಅವನೇನು ಹೇಳ್ತಾನೆ ಅಂದರೆ ಆ ಹೆಬಲಕ್ ಎಂಬ ಅಧಿಕಾರಿಗೆ ಹೇಳ್ತಾನೆ ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಸೊ ಜಡವೇನು ಅವನು ಹೇಳ್ತಾನೆ ಹೊಡೆಯಿರಿ ಇವರನ್ನು ಸೈನಿಕರನ್ನು ಅಂತ ಈ ಸಮಾಘಾತಕಾರಿ ಮಾಡಿದನು. ಸೊ ಇವರು ನಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಮೋಸ ಮಾಡಿ ನಮ್ಮ ದೇಶವನ್ನು ಇವರು ವಶಕ್ಕೆ ಪಡೆದಿದ್ದಾರೆ ಮುಂದೆ ನಮ್ಮನ್ನು ಸಾಯಿಸುತ್ತಾರೆ ಅಂದು ಹೊಡೆದಾನು. ಸೊ ಅವನು ಹೊಡಿತಾನೆ. ಸೊ ಒಂದು ಗುಂಡು ಹೊಡೆದಾಗ ಆ ಗುಂಡು ಹೋಗಿ ಸಾಹೇಬ ಇರ್ತಾನಲ್ಲ ಅವನಿಗೆ ಬೀಳುತ್ತೆ. ಸೊ ಸಾಹೇಬ ಅಲ್ಲಿನ ಅಧಿಕಾರಿ ಮುಖ್ಯ ಅಧಿಕಾರಿ. ಸೊ ಅವನು ಸಾಹೇಬಗೆ
ಬೆಂಕಿ ಚೂರಾದ ಲೂಟಿ ಮಾಡಂತನೋ. ಹಸು ಸಾಯಬೇಕೆ, ಹಸು ಸಾಯಬೇಕೆ ಬೀಳಿದ್ಮೇಲೆ ಅವನೇನು ಸಾಯಲ್ಲ, ಆದರೆ ಅವನಿಗೆ ಗುಂಡು ಬಿದ್ದಮೇಲೆ ಅವನು ಹೇಳ್ತಾನೆ ಲೂಟಿ ಮಾಡಿ ಊರನ್ನ ಅಂತ. ತನ್ನ ಸೈನಿಕರಿಗೆ ಆದೇಶ ಕೊಟ್ಟು ಸಿಟಿಲಿ ಅವರು ಹೊಡೆದಾಡಿದ್ರು. ಅದೇ ಸಿಡಿಲಂಗೆ ಅವರು ಬಂದು ಗುಂಡುಗಳನ್ನ ಹಾರಿಸಿ ಕರುಣೆ ಇಲ್ಲದಂತೆ ಜನರನ್ನು ಕೊಂದಾಕ್ಬಿಟ್ರು. ಹನುಮ ಹೇಳ್ತಾನೆ ಗುಂಡು ಹೊಡೀರಿ, ಕರೆ ಕಡವು ನಷ್ಟ ಭಾರ, ಸೊ ಗುಂಡು ಹೊಡೆಯಿರಿ ಸಾಯಿಸಿ ಅಂತ ಹನುಮ ಇದು ಮಾಡ್ತಾನೆ. ಅವರು 300 ಮಂದಿ ಮೈಮ್ಯಾಗೆ ಬಂದರೆ ಆಗ ನೋಡೋ ಜಾರ, ಸೊ 300 ಮಂದಿ ಮೈಮ್ಯಾಗೆ ಬಂದರೆ ಆಗ ನೋಡು ಜೋರು ಅಂತ ಹನುಮ ಹೇಳ್ತಾನೆ. ಸೊ ಭೀಮನು ಎದುರಿಗೆ ನಿಂತ 700 ಮಂದಿಗೆ ಮತ್ತ, ಸೊ ಭೀಮನ ಎದುರಿಗೆ ನಿಂತ 700 ಮಂದಿ ಮತ್ತ, ಸೊ ಬಾಲ ಇನ್ನೊಬ್ಬ ಇರ್ತಾನೆ ಬಾಲನು ಮಾಡಿದ ಕಸರತ್ತು. ಸೊ ಅವನು ಒಂದು ಕಸರತ್ತು ಮಾಡಿ ಕುದುರೆಯ ಕಡಿದು ಹತ್ತಿ ಪತ್ತ, ಸೊ ಕುದುರೆನೂ ಕಡಿದ್ಬಿಟ್ಟು ಹತ್ತಿ ಪತ್ತ ಮಾಡಿದ. ನೆಕ್ಸ್ಟು ರಾಮನು ಕಡಿದ ವಿಪರೀತ ಕಾಲುವೆ ಹರಿತು, ಸೊ ಅಲ್ಲಿ ರಕ್ತದ ಸಾವಿರಾರು ಜನರು ಸಾಯಿಸಿದ್ರು. ಸೈನಿಕರು ಬ್ರಿಟಿಷ್ ಸೈನಿಕರು ಸಾವಿರಾರು ಜನರನ್ನು ಹಡಗಲಿ ಬೇಡ್ರಿ ಜನರನ್ನು ಸಾಯಿಸಿದ್ರು. ನೆಕ್ಸ್ಟು 4 ಮಂದಿನೂ ಕೂಡ ಬ್ರಿಟಿಷ್ ಸೈನಿಕರಿಂದ ಸತ್ತೋದ್ರು, ಹಲಗಲಿ ಬಂಟರು ಸತ್ತಿ ಹೋದರು. ಸೊ ಕೊಡಲಿ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪ ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿಸ್ಕಾರಿ ಬೆಲ್ಲ ಗಂಗಳ ಚೆರಿಗೆ ಮಂಗಳ ಸೂತ್ರ ಓದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಇಳಿನಾದಷ್ಟು ಸಿಕ್ಕಿದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಕುರ್ತುಳಿಯಲ್ಲಿ ಲೆಷ್ಟು ಕಾಣದ ಹೋಯಿತು ಕೆಟ್ಟು ವರ್ಣಿಸಿ ಹೇಳಲಿ ಕಂಡಷ್ಟು ಕುರ್ತ ಕೊಟ್ಟು ಕನ್ಮಿಷನ ದಯದಿಂದ ಹಾಡಿದೆ ನಾನು ಜನಕ. ಸೊ ಬ್ರಿಟಿಷ್ ರಾಮಪಾಲ ಹನುಮ ಜಳಗರನ್ನು ಕೊಂದ ನಂತರ ಅವರು ಎಲ್ಲ ಜನರನ್ನು ಅಲಗಲಿ ಬೇಡರನ್ನು ಎಲ್ಲ ಅಲಗಲಿ ಜನರನ್ನು ಸಾಯಿಸಿ ಅವರು ಬೆಳೀತ ಕೊಡಲಿ ಕೋರ ಬೆಣ್ಣೆ ಮೊಸರು ಹಾಲು ಉಪ್ಪು ಎಣ್ಣೆ ಏನೇನು ಸಾಮಾನುಗಳಿರುತ್ತೆ ಆ ಜೀರಿಗೆ ಎಲ್ಲವನ್ನು ಅವ್ರಿಗೆ ತೊಗೊಂಡೋಗ್ಬಿಟ್ರು. ಗಂಗಳ ಚೆರಿಗೆ ಮಂಗಳ ಸೂತ್ರ ಹೋದವು ಬೀಸುಕಲ್ಲು, ಸೊ ಬೀಸುಕಲ್ಲನ್ನು ತೊಗೊಂಡೋದ್ರು. ಹಾಳಾಗಿ ಹೋಯ್ತು ಎಲ್ಲರೂ ಸತ್ತು ಹೋದ್ರು, ಎಲ್ಲ ಹಾಳಾಗಿ ಹೋಯಿತು ವರ್ಣಿಸೇಳಲಿ ನಾನೆಷ್ಟು ಎಂದು ಹೇಳ್ತಾರೆ ಕವಿ. ಅವ್ರಿಗೆ ಏನೇನು ಸಿಕ್ತು ಬ್ರಿಟಿಷ್ ಸೈನಿಕರಿಗೆ ಅದೆಲ್ಲವನ್ನು ತೆಗೆದುಕೊಂಡು ನೆಕ್ಸ್ಟ್ ನಿಂತರು ಊರಿಗೆ ಕೊಳ್ಳಿ ಕೊಟ್ಟರು, ಅಂದರೆ ಊರಿಗೆ ಕೊಳ್ಳಿ ಇಟ್ಟರು ಅಂದರೆ ಮೋಸ ಮಾಡಿದ್ರು. ಸೊ ಎಲ್ಲ ಸಿಕ್ಕಿದ್ದನ್ನೆಲ್ಲ ತಗೊಂಡು ಹೋಗಿದ್ದು ಸೊ ಸಿಕ್ಕಿದ್ದನ್ನ ತಗೊಂಡು ನಿಂತರು ಊರಿಗೆ ಕೊಳ್ಳಿ ಮೋಸ ಮಾಡಿದ್ರು. ಸೊ ಬೂದಿ ಮಾಡ್ಯಾರೋ, ಸೊ ಹಂಗಂದ್ರೆ ಅಲಗಲಿ ಬೇಡ್ರನ್ನ ಸಾಯಿಸಿ ಬೂದಿ ಮಾಡ್ಯಾರೋ ಸುಟ್ಟು ಗುರುತುಗಳಿಲ್ಲ, ಅವ್ರ ಗುರುತುಗಳು ಇದನ್ನು ಹಂಗೆ ಬೂದಿ ಮಾಡಿಬಿಟ್ಟವ್ರೆ. ಕಾಣದ ಹೋಯಿತು ಇನ್ನೆಷ್ಟು ಕೆಟ್ಟು ಅನ್ನಿಸಿ ನಾನು ಇನ್ನೆಷ್ಟು ನಾನು ಕಂಡಷ್ಟು ನಾನು ವರ್ಣಿಸಿದ್ದೀನಿ ಅವರ ಕ್ರೂರತೆಯನ್ನು, ಬ್ರಿಟಿಷ್ ಕುಪ್ಪಣಿ ಸರ್ಕಾರದ ಕ್ರೂರತೆಯನ್ನು ಅಲಗಲಿ ಬೇಡರ ಕೊಂದದ ಬಗ್ಗೆ ವರ್ಣಿಸಿದ್ದೀನಿ ಇನ್ನೆಷ್ಟು ಹೇಳಿ ಕುರ್ತ ಕೋಟಿ ಪರಮೇಶ ದಯದಿಂದ ನಾನು ಇಷ್ಟು ಹಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಇನ್ನೂ ವೀಡಿಯೋಸ್ ಬರೋ ನನ್ನ ಚಾನಲ್ ನಿಮ್ಮ ಕೂತಿನ ಸೆಟ್ಟನ್ನು ಸಬ್ಸ್ಕ್ರೈಬ್. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಮೀಟ್ ಯು ನೆಕ್ಸ್ಟ್ ವೀಡಿಯೋ ಫಸ್ಟ್ ಚಾಪ್ಟರ್ ಭಾಗ್ಯಶಿಲ್ಪಿ, ನಾಲ್ಕನೇ ಚಾಪ್ಟರ್ ಭಾಗ್ಯಶಿಲ್ಪಿ ಎಕ್ಸ್ಪ್ಲನೇಷನ್ನ ನಾಳೆ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.